Hi friends, welcome to SK Studios. Ivattu naavu PDF na yav riti word agi convert madodu anta nodona MS Word agi. Kelu challenges ide. Idan maadbekadre normal agi work agala kelu sari yake anta helibirtene nodi. Normal agi edit madiro file na athwa yen create madirtare PDF na direct agi kalisudre it's okay. Yavaga photo tagdu PDF madirtare ee method use martivi. ಇಲ್ಲ ಅಂದ್ರೆ ನಾನು ಅಲ್ಲಿವರೆಗೂ ಹೇಳ್ಕೊಡ್ತೀನಿ, ಅದಾದ್ಮೇಲೆ ಬೇರೆ ಮೆಥಡು ಇದೆ ಅದನ್ನು ಕೂಡ ಹೇಳ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್. ಓಕೆ, ಲೆಟ್ಸ್ ಸ್ಟಾರ್ಟ್. ಇಲ್ಲಿ ನೀವು ನೋಡ್ಬೋದು ನನ್ನ ಹತ್ರ ಒಂದು PDF ಫೈಲ್ ಇದೆ, ಲೆಟರ್ ಅಂತ. ನಾನು ನಿಮ್ಗೆ ಓಪನ್ ಮಾಡೋದು ತೋರಿಸ್ತೇನೆ. ಇದು ನನ್ನ ಒಂದು PDF ಫೈಲ್, ನೀವು ಇಲ್ಲಿ ನೋಡ್ಬೋದು. ಈ ಒಂದು PDF ಫೈಲ್ ಏನಿದೆ, ಇದು ಆಕ್ಚುಲಿ ಫೋಟೋ ತೆಗ್ದಿರೋಂಥದ್ದು. ಫೋಟೋನ ತೆಗೆದು ಕಳಿಸಿದ್ದಾರೆ, ಅದನ್ನ PDF ಮಾಡಿ ಕಳಿಸಿದ್ದಾರೆ. ನಾರ್ಮಲ್ ಆಗಿದ್ರೆ ಯಾವ ರೀತಿ ಆಗುತ್ತೆ, ಅಂಡ್ ಅಬ್ನಾರ್ಮಲ್ ಈ ಕೇಸ್ ಇದು. ಈ ಅಬ್ನಾರ್ಮಲ್ ಕೇಸ್ ಅಂದ್ರೆ PDF ನ ಫೋಟೋ ಮಾಡಿಬಿಟ್ಟು PDF ನ ಮಾಡಿಬಿಟ್ಟಿರ್ತಾರೆ, ಇದು ಅಬ್ನಾರ್ಮಲ್ ಕೇಸ್. ಯಾಕೆ ಅಂದ್ರೆ ಅದು ಟೆಕ್ಸ್ಟ್ ಸೆಲೆಕ್ಟ್ ಆಗಲ್ಲ, ನೀವು ಡಾಕ್ಯುಮೆಂಟ್ ಆಗಿ ಕನ್ವರ್ಟ್ ಮಾಡಿದ್ರೆ MS ಡಾಕ್ಯುಮೆಂಟ್ಗೆ ಬರೋದಿಲ್ಲ. ಸೊ ಅದೇ ಮೆಥಡ್ ನ ಇವತ್ತು ಹೇಳ್ಕೊಡ್ತೀನಿ. ಎರಡು ಮೆಥಡ್ ಇದೆ ಯೂಶಲಿ. ಫಸ್ಟ್ ಆಫ್ ಆಲ್ ನೀವೇನ್ ಮಾಡ್ಬೇಕಂದ್ರೆ, ಈ ಒಂದು PDF ಏನಿದೆ ನನ್ನ ಹತ್ರ ಇರುವಂತಹ PDF ನ ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀನಿ ಅಥವಾ ಸೆಲೆಕ್ಟ್ ಮಾಡ್ಬೋದು, ನೀವು ಯಾವ್ದು ಬೇಕಾದ್ರೂ ಮಾಡ್ಬೋದು. ಸೊ ಸೆಲೆಕ್ಟ್ ಮಾಡೋಣ. ಸೆಲೆಕ್ಟ್ PDF, ಸೆಲೆಕ್ಟ್ PDF ಮಾಡಿದ ತಕ್ಷಣ ನನಗೆ ಈ ಒಂದು ವಿಂಡೋ ಬರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ ಯಾವ್ದಾದ್ರು ಒಂದು PDF ಅಂತ. ಸೊ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಂತೀನಿ. ನನ್ನ ಹತ್ರ ಒಂದು ಇಲ್ಲಿದೆ ನೋಡಿ, ಒಂದು ಫೈಲ್ ಇದೆ. ಸೊ ಸೆಲೆಕ್ಟ್ ಮಾಡ್ಕೊಂತೀನಿ. ಕೆಳಗಡೆ ಬಂದ್ರೆ ಓಪನ್ ಅಂತ ಇದೆ, ಓಪನ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಈ ಒಂದು PDF ಲೆಟರ್ ಬರುತ್ತೆ. ಇಲ್ಲಿ ಒಂದಷ್ಟು ಆಪ್ಷನ್ ತೋರಿಸುತ್ತೆ, ಅಂದ್ರೆ ಆ್ಯಡ್ ಮೋರ್ PDF ಅಂತ. PDF ಇನ್ನು ಜಾಸ್ತಿ ಇದ್ರೆ ಆ್ಯಡ್ ಮಾಡ್ಬೋದು. ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ತರ ಒಂದು ವಿಂಡೋ ಬರುತ್ತೆ. ಅಗೈನ್ ಅಲ್ಲಿ ನೀವು ಆ್ಯಡ್ ಮಾಡ್ಕೊಬಹುದು. ಅದ್ ಬಿಟ್ರೆ ನೀವು ಅಗೇನ್ ನೀವು ಕಂಪ್ಯೂಟರ್ ಅಪ್ಲೋಡ್ ಮಾಡ್ಬೋದು, ಡ್ರೈವಿಂದ ಅಪ್ಲೋಡ್ ಮಾಡ್ಬೋದು. ಬಟ್ ಇಲ್ಲಿ ನಾನೇನ್ ಮಾಡ್ತೀನಿ ಅಂದ್ರೆ ಒಂದೇ ಫೈಲ್ ಆಗಿರೋದ್ರಿಂದ ಸೊ ಒಂದನೇ ಮಾಡೋಣ. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲೊಂದಷ್ಟು ಆಪ್ಷನ್ಸ್ ಬರ್ತಿದೆ. ಏನ್ ಆಪ್ಷನ್ ಇದೆ ಅಂದ್ರೆ ಇಲ್ಲಿ ನೀವು ನೋಡ್ಬೋದು, ಲುಕ್ಸ್ ಲೈಕ್ ಯು ಆರ್ ಟ್ರೈಂಗ್ ಟು ಪ್ರೋಸೆಸ್ PDF ಕಂಟೈನಿಂಗ್ ಸಮ್ ಸ್ಕ್ಯಾನರ್ಡ್ ಪೇಜ್. ಸ್ಕ್ಯಾನರ್ಡ್ ಪೇಜ್ ಎಕ್ಸಾಕ್ಟ್ಲಿ ಅದೇ ಆಗಿರುವಂಥದ್ದು. ಇಲ್ಲ ಅಂದಿದ್ರೆ ಜಸ್ಟ್ ಈ ಒಂದು ನೋಟಿಫಿಕೇಶನ್ ಬರಲ್ಲ, ನಿಮ್ಗೆ ಕನ್ವರ್ಟ್ ಟು ವರ್ಡ್ ಆಗುತ್ತೆ, ಡೌನ್ಲೋಡ್ ಆಗುತ್ತೆ. ಬಟ್ ಯಾವಾಗ ನೀವು ಫೋಟೋ ತೆಗ್ದಿರುವಂಥದ್ದು ಬರುತ್ತೆ, ಇದು ಚಾಲೆಂಜಿಂಗ್ ಅಥವಾ ಇದು ಒಂದು ಟ್ವಿಸ್ಟ್ ಆಗಿ ಕನ್ವರ್ಟ್ ಆಗಿರುವಂಥದ್ದು. ಏನಂದ್ರೆ ಸ್ವಲ್ಪ ಕಾಟ ಕೊಡುತ್ತೆ, ಕಷ್ಟ ಕೊಡುತ್ತೆ ಅಂತಾರಲ್ಲ. ಓಕೆ, ಇಲ್ಲಿ ನೋ OCR ಅಂತ ಇದೆ, ಆ್ಯಂಡ್ ಇಲ್ಲಿ OCR ಅಂತ ಇದೆ. ನೀವು ಕೆಳಗಡೆ ಇಲ್ಲಿ ನೋಡಿದ್ರೆ ನೋ OCR OCR ಅಂತ. ಓಕೆ, ಈ OCR ಅದ್ರ ಬಗ್ಗೆ ನಾನು ಹೇಳ್ತೀನಿ. ಏನು OCR ಅಂದ್ರೆ ಏನು ಅನ್ನೋದ್ರ, OCR ಅಂದ್ರೆ ಟೆಕ್ಸ್ಟ್ ನ ರೆಕಗ್ನೈಸ್ ಮಾಡೋದು ಅಂತ ಹೇಳ್ತಾರೆ. ಟೆಕ್ಸ್ಟ್ ನ ಏನಕ್ಕೆ ರೆಕಗ್ನೈಸ್ ಮಾಡಬೇಕು ಅಂದ್ರೆ, ಯಾವಾಗ ಸ್ಕ್ಯಾನರ್ಡ್ ಕಾಪಿ ಆಗಿರುತ್ತೆ ಅದು ಇಮೇಜ್ ಆಗಿ ಬಂದಿರುತ್ತೆ. ಓಕೆ, ಇದು ನಾರ್ಮಲ್ PDF ಆಗಿರಲ್ಲ, ಸೊ ಆಗ OCR ನ ಮಾಡಲೇಬೇಕು. ಬಟ್ ಇಲ್ಲಿ ಎರಡು ಆಪ್ಷನ್ ಕೊಟ್ಟಿದ್ದಾರೆ, ನೋ OCR ಆ್ಯಂಡ್ OCR ಅಂತ. ನೋ OCR ಮೇಲೆ ಕ್ಲಿಕ್ ಮಾಡಬೇಕು, ಯಾಕೆ ಅಂದರೆ ಪ್ರೀಮಿಯಂ ಅಕೌಂಟ್ ಇದ್ರೆ ಮಾತ್ರ ನೀವು OCR ನ ತೊಗೋಬೋದು ಅಥವಾ ಆ ಒಂದು ಇದರಲ್ಲಿ ಕನ್ವರ್ಟ್ ಮಾಡ್ಬೋದು. ಬಟ್ ಐ ಥಿಂಕ್ ಪ್ರೀಮಿಯಂ ತಗೊಳ್ಳೋವಂಥದ್ದು ನೆಸೆಸಿಟಿ ಇಲ್ಲ. ನಾನು ನಿಮ್ಗೆ ಹೇಳ್ತೀನಿ, ನೀವು ನಾರ್ಮಲ್ PDF ಆಗಿದ್ರೆ ಜಸ್ಟ್ ಕನ್ವರ್ಟ್ ಮಾಡಿ ಕ್ಲಿಕ್ ಮಾಡಿ, ನಿಮಗೆ ಈ ಥರ ಒಂದು ಆಪ್ಷನ್ ಬರುತ್ತೆ. ಇಲ್ಲಿ ನೋಡ್ಬೋದು ನೀವು, ಈ ಆಪ್ಷನಲ್ಲಿ ಎರಡು ಆಪ್ಷನ್ ಇದೆ, ಕಂಟಿನ್ಯೂ ವಿತ್ OCR, ವಿದೌಟ್ OCR, ಆ್ಯಂಡ್ ಅಪ್ಲೈ OCR ಅಂತ. ಅಪ್ಲೈ ಮಾಡಿದ್ರೆ ನಿಮಗೆ ಪ್ರೀಮಿಯಂ ತಗೊಳ್ಳಿ ಅಂತ ಬರುತ್ತೆ. ಬಟ್ ಐ ವಿಲ್ ಜಸ್ಟ್ ಕಂಟಿನ್ಯೂ. ನಾರ್ಮಲಿ ಇದು ವರ್ಕ್ ಆಗುತ್ತೆ, ನೀವೇನಾದರೂ ಟೆಕ್ಸ್ಟ್ ನೀಟಾಗಿ ಕಾಪಿ ಮಾಡಿಕೊಂಡು ನಾರ್ಮಲ್ PDF ಏನು ಕನ್ವರ್ಟ್ ಮಾಡಿರ್ತೀರಾ ಅಥವಾ ಬೇರೆಯವ್ರು ಏನು PDF ಮಾಡಿ ಕಳಿಸಿರ್ತಾರೆ ಲೆಟರ್ಗಳನ್ನ, ಅದು ಕರೆಕ್ಟಾಗಿ ಬರುತ್ತೆ. ಅದೇನಾದರೂ ಫೋಟೋ ಆಗಿದ್ರೆ, ಇದು ಫೋಟೋನ ಅಲ್ವಾ ಅಂತ ಹೆಂಗೆ ಡಿಸೈಡ್ ಮಾಡೋದು ಅಂದರೆ, ಝೂಮ್ ಮಾಡಿ ನೋಡಿ PDFನ, ಬ್ಲರ್ ಆಗಿ ಸ್ಟಾರ್ಟ್ ಆದರೆ ದಾಟ್ ಈಸ್ ಫೋಟೋ ಸ್ಕ್ಯಾನ್ಡ್ ಅದು, ಅಥವಾ ಅದನ್ನ ಸ್ಕ್ಯಾನ್ ಮಾಡಿ ಅದನ್ನ ಕನ್ವರ್ಟ್ ಮಾಡಿ ಸ್ಕ್ಯಾನ್ ಮಾಡಿದ್ದಾರೆ ಅಂತ. ಐ ಥಿಂಕ್ ಇಲ್ಲಿವರೆಗೂ ಪ್ರೋಸೆಸ್ ನಾರ್ಮಲ್ PDF ವರ್ಕ್ ಆಗುತ್ತೆ. ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಡೌನ್ಲೋಡ್ ಆಗಿದೆ, ಬೇಕಾದ್ರೆ ನಾನು ನಿಮ್ಗೆ ತೋರಿಸ್ತೀನಿ ಆ ಲೆಟರ್ ಹಿಂಗೆ ಬಂದಿರುತ್ತೆ ಅಂತ. ಸೊ ಓಪನ್ ಮಾಡ್ತಾ ಇದ್ದೀನಿ, ಇಟ್ ಟೇಕ್ ಟೈಮ್. ಓಕೆ, ಬಂದಿದೆ ನೋಡಿ, PDF ಕನ್ವರ್ಟ್ ಆಗಿರುವಂಥದ್ದು ಬಂದಿದೆ ನೋಡಿ. ಈ ಒಂದು ಏನಿದೆ ಡಾಕ್ಯುಮೆಂಟ್, ಇದು ಕರೆಕ್ಟಾಗಿ ಕನ್ವರ್ಟ್ ಆಗಿಲ್ಲ. ಯಾಕೆ ಅಂದರೆ ಇಲ್ಲಿ ನೋಡ್ಬೋದು ನೀವು, ನಾನು ಸೆಲೆಕ್ಟ್ ಮಾಡೋಕ್ಕೆ ಹೋದರೆ ಇದು ಇಮೇಜ್ ಆಗಿ ಸೆಲೆಕ್ಟ್ ಆಗ್ತಿದೆ ಅಥವಾ ಇದು ಕರೆಕ್ಟಾಗಿ ಟೆಕ್ಸ್ಟ್ಗಳು ಬರ್ತಾ ಇಲ್ಲ, ನೀವು ಎಡಿಟ್ ಮಾಡೋಕ್ಕೂ ಆಪ್ಷನ್ಗಳು ಏನು ಕೊಡ್ತಾ ಇಲ್ಲ. ಸೊ ದಾಟ್ಸ್ ವೈ ಈ ಒಂದು PDF ಕಾಟ ಕೊಡೋಕ್ಕೆ ಸ್ಟಾರ್ಟ್ ಆಯಿತು ಅಂತ. ಹಾಗಾದರೆ ಇದು ಏನ್ತರದ್ದು, ಇದು ಸ್ಕ್ಯಾನ್ ಮಾಡಿರುವಂಥದ್ದು. ಸ್ಕ್ಯಾನ್ ಮಾಡಿರುವಂಥದ್ದು ನಾರ್ಮಲ್ ಆಗಿ ಬರಲ್ಲ, ಸೊ ಕಟ್ ಮಾಡೋಣ. ಈ ಮೆಥಡ್ ವರ್ಕ್ ಆಗೋದಿಲ್ಲ. ಇಲ್ಲಿವರೆಗೂ ನಿಮ್ಗೆ ವರ್ಕ್ ಆಗಿದೆ, ಕರೆಕ್ಟಾಗಿ ಟೆಕ್ಸ್ಟ್ಗಳೆಲ್ಲ ಬಂದಿದೆ, ನಾರ್ಮಲಾಗಿ ಎಡಿಟ್ ಮಾಡ್ತಾ ಇದ್ದೀರಿ ಅಂದರೆ ಅದು ನಾರ್ಮಲ್ PDF ಆಗಿರುತ್ತೆ. ಜಸ್ಟ್ ಟ್ರೈ ಇಟ್ ಒನ್ಸ್. ಬಟ್ ನಾನು ನಿಮಗೆ ಹೊಸ ಮೆಥಡ್ ಹೇಳ್ಕೊಡ್ತೇನೆ ಸದ್ಯಕ್ಕೆ. ಡೋಂಟ್ ಸೇವ್ ಈ ಐ ಲವ್ PDF. ನಿಮ್ಗೆ OCR ಮಾಡಬೇಕು ಅಂದರೆ ವರ್ಕ್ ಆಗಲ್ಲ, ಅದು ಪೇಯ್ಡ್ ವರ್ಷನ್ ಕೇಳುತ್ತೆ. ಐ ಹ್ಯಾವ್ ಅನದರ್ ವೆಬ್ಸೈಟ್. ಓಕೆ, ಆ ವೆಬ್ಸೈಟ್ ಏನು ಮಾಡುತ್ತೆ ಅಂದರೆ ಇಲ್ಲಿ ಹಾಕ್ತೀನಿ ನೋಡಿ. ದಿಸ್ ಇಸ್ ದ ವೆಬ್ಸೈಟ್ newocr.com ಅಂತ ಈ ಒಂದು ವೆಬ್ಸೈಟ್ ಹೆಸರು ನೀವು ಇಲ್ಲಿ ನೋಡ್ಬೋದು. newocr.com ಅಂತ ತೋರಿಸುತ್ತೆ.
ಇಲ್ಲಿ ನೋಡಿದ್ರೆ ಇಲ್ಲಿ ಒಂದಷ್ಟು ಆಪ್ಷನ್ಸ್ಗಳಿದೆ. ನೀವು ಯಾವ ಒಂದು ಲ್ಯಾಂಗ್ವೇಜ್ನ ರೆಕಗ್ನೈಸ್ ಮಾಡ್ತಾ ಇದ್ರ ಅಂದ್ರೆ ಪ್ರಾಬಲಿ ಇಲ್ಲಿ ಇಂಗ್ಲೀಷ್ ರೆಕಗ್ನೈಸ್ ಆಗುತ್ತೆ. ನಾನು ಬೇರೆ ಏನು ಟ್ರೈ ಮಾಡೋಕೆ ಹೋಗಿಲ್ಲ, ನೋಡೋಣ. ಈಗ ಟ್ರೈ ಮಾಡಿದ್ರೆ ಕನ್ನಡ ಕನ್ನಡನೂ ಬರುತ್ತಂತೆ. ಓಕೆ, ಇಲ್ಲಿದೆ ಕನ್ನಡ ಅಂತ, ಬಟ್ ಟ್ರೈ ಮಾಡಿ ನೋಡಿ. ನಾನು ಇಂಗ್ಲೀಷಿಗೆ ಟ್ರೈ ಮಾಡ್ತಾ ಇದ್ದೀನಿ. ಓಕೆ, ಇಂಗ್ಲೀಷ್ ಇದೆ ಕರೆಕ್ಟಾಗಿ. ದೆನ್ ಇಲ್ಲೊಂದಷ್ಟು ಆಪ್ಷನ್ ಇದೆ, ಓಸಿಆರ್ ಮಾಡಿ ಅಪ್ಲೋಡ್ ಫೈಲ್ ಅಂತ. ಫಸ್ಟ್ ಆಫ್ ಆಲ್ ಇಲ್ಲಿ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆ ಫೈಲ್ನ, ಅದನ್ನು ಮಾಡ್ಬೋದು. ಅಥವಾ ನಾನು ಮತ್ತೆ ರಿಫ್ರೆಶ್ ಮಾಡಿದ್ರೆ ಹೊಸ್ದಾಗಿ ಲೋಡ್ ಆಗುತ್ತೆ. ನಿಮ್ಗೆ ಅದೇ ಥರ ನಾನು ತೋರಿಸ್ಬಿಡ್ತೀನಿ, ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ರಿಂದ. ಓಕೆ, ಅಪ್ಲೋಡ್ ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡ್ತೀರಾ. ನ್ಯೂ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಚೂಸ್ ಫೈಲ್ ಅಂತ ಬರುತ್ತೆ. ಇಲ್ಲಿ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಬೇಕು. ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ವಿಂಡೋ ಬರುತ್ತೆ. ನಾನು ಲೆಟರ್ನ ಚೂಸ್ ಮಾಡ್ತೀನಿ, ಬಿಕಾಸ್ ಅದು ಪಿಕ್ಚರ್ನ ಲೆಟರ್ ಆಗಿ ಕನ್ವರ್ಟ್ ಮಾಡಿರೋಂಥದ್ದು, ಅಂದರೆ PDF ಆಗಿ ಕನ್ವರ್ಟ್ ಮಾಡಿರೋಂಥದ್ದು. ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಓಕೆ, ಈಗ ಪ್ರಿವ್ಯೂ ಬಟನ್ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು ಪ್ರಿವ್ಯೂ ಅಂತ. ಈ ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಪ್ರಿವ್ಯೂ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಒಂದು ಪ್ರಿವ್ಯೂ ತೋರಿಸುತ್ತೆ, ಏನಿದೆ ನಿಮ್ಮ ಲೆಟರ್ ಅದನ್ನು ತೋರಿಸುತ್ತೆ. ಓಕೆ, ಈಗ ಕರೆಕ್ಟ್ ಆಗಿದೆ. ಇಲ್ಲಿ OCR ಅಂತ ಇದೆ, OCR ಮೇಲೆ ಕ್ಲಿಕ್ ಮಾಡಿ ಪ್ಲೀಸ್ ವೇಟ್ ಅಂತ ತೋರಿಸುತ್ತೆ. ಸ್ವಲ್ಪ ಹೊತ್ತಾದ್ಮೇಲೆ ನಿಮಗೆ ಕೆಳಗಡೆ ಒಂದು ಆಪ್ಷನ್ ಬಂದಿರುತ್ತೆ, ಟೆಕ್ಸ್ಟ್ ತೋರಿಸ್ತಾ ಇರುತ್ತೆ. ಏನೇನಿದೆ ಇದು ಟೆಕ್ಸ್ಟಾಗಿ ಬಂದಿರುತ್ತೆ. ಸೊ ಇಲ್ಲೇ ನೀವು ಕಾಪಿ ಮಾಡ್ಬೋದು. ಫಸ್ಟ್ ಆಫ್ ಆಲ್ ಒನ್ ಥಿಂಗ್, ಇಲ್ಲಿ ಕಾಪಿ ಮಾಡಿಬಿಟ್ಟು ನೀವು ನೀಟಾಗಿ ಪೇಸ್ಟ್ ಮಾಡ್ಬೋದು ಡಾಕ್ಯುಮೆಂಟ್ MS ವರ್ಡಲ್ಲಿ. ಬಟ್ ಇಲ್ಲ, ನಾನು ಡೌನ್ಲೋಡ್ ಮಾಡ್ಕೊತೀನಿ ಡಾಕ್ಯುಮೆಂಟ್ ರೀತಿ ಇಲ್ಲ ಅಂದರೆ, ಜಸ್ಟ್ ಡೌನ್ಲೋಡ್ ಪ್ಲೈನ್ ಟೆಕ್ಸ್ಟ್ ಆಗಿ ಡೌನ್ಲೋಡ್ ಮಾಡ್ಬೋದು. ಓಕೆ, ಅಥವಾ PDF ಆಗೂ ಡೌನ್ಲೋಡ್ ಮಾಡ್ಬೋದು. PDF ಆಲ್ರೆಡಿ ಆಗೋಗ್ಬಿಟ್ಟಿದೆ. PDF ಮಾಡಿದ್ರೆ ಏನಾಗುತ್ತೆ ಅಂದರೆ ನೀಟಾಗಿ ಟೆಕ್ಸ್ಟ್ ಬರುತ್ತೆ. ಬಟ್ ಬೇಡ, ಅದು ಕರೆಕ್ಟಾಗಿ ಎಡಿಟ್ ಮಾಡಿ ಟೆಕ್ಸ್ಟ್ನ ಕನ್ವರ್ಟ್ ಮಾಡಬೇಕಾಗುತ್ತೆ. ಸೊ ಡಾಕ್ಯುಮೆಂಟ್ ಫೈಲ್ ಆಗಿ ಡೌನ್ಲೋಡ್ ಮಾಡೋಣ ನಾವು. ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸೊ ಡೌನ್ಲೋಡ್ ಆಗಿದೆ, ಇಲ್ಲಿ ನೋಡ್ಬೋದು ನನ್ನ ಡೌನ್ಲೋಡ್ ಇದರಲ್ಲಿದೆ. ಇದು ಶೋ ಫೋಲ್ಡರ್ ಮಾಡಿದ್ರೆ ನಾನು ಕ್ಲಿಕ್ ಮಾಡಿ ಓಪನ್ ಮಾಡ್ತೀನಿ. ಓಕೆ, ಬಂದಿದೆ. ಎನೇಬಲ್ ಎಡಿಟಿಂಗ್ ಓಪನ್ ಮಾಡ್ತೀನಿ. ಇಲ್ಲಿ ಒಂದಷ್ಟು ಫಾಲ್ಟ್ಗಳಾಗ್ಬಿಟ್ಟಿದೆ. ಏನಂದ್ರೆ ಫಾಲ್ಟ್ ಅಂದರೆ ಇಟ್ ಕ್ಯಾನ್ ಬಿ ಅಡ್ಜಸ್ಟೆಡ್, ಬಿಕಾಸ್ ಎಕ್ಸಾಕ್ಟ್ಲಿ ಏನು ಇದೆ ಅದನ್ನೇ ತೋರ್ಸೋಕ್ಕಾಗಿಲ್ಲ. ಯಾಕೆಂದರೆ ಇದು ಆಲ್ರೆಡಿ ಇಮೇಜ್ ಆಗಿ ಕನ್ವರ್ಟ್ ಆಗಿರೋದ್ರಿಂದ ಆತರ ಬರಲ್ಲ. ಒಂದ್ಸಾರಿ ಆ PDF ನೋಡೋಣ ಯಾವ ರೀತಿ ಇದೆ ಅಂತ. ಜಸ್ಟ್ ಇಲ್ಲಿ ನೋಡ್ಬೋದು ನೀವು PDF ಯಾವ ರೀತಿ ಇದೆ ಅಂತ. ಇಲ್ಲಿ ಆಲ್ ಬಿಸ್ನೆಸ್ ಟೆಂಪ್ಲೇಟ್ಸ್ ಅಂತ ಇಲ್ಲಿರುವಂಥದ್ದು ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗಿದೆ. ಆ್ಯಂಡ್ ಒಂದಷ್ಟು ಸ್ಪೇಸಿಂಗ್ ಮಿಸ್ ಆಗಿದೆ ಅಂತ ಅನ್ನಿಸ್ತು. ಸೊ ಒಂದು ಸ್ವಲ್ಪ ನೋಡ್ಕೊಳ್ಳೋಣ. ಓಕೆ, ಅದ್ರ ತಕ್ಕನಾಗೆ ಮಾಡೋಣ. ಇಲ್ಲಿ ಏನಾಗಿದೆ ಅಂದರೆ ಆಲ್ ಬಿಸ್ನೆಸ್ ಟೆಂಪ್ಲೇಟ್ ಅನ್ನೋದಿಲ್ಲ. ಸೊ ಐ ಟೇಕ್ ಆಫ್ ಇಟ್. ಬೇರೆ ಲ್ಯಾಂಗ್ವೇಜ್ ಇದೆ ಅಂತ ಬೇಕಾಗಿಲ್ಲ ಬಿಡಿ, ಇಷ್ಟಿರಲಿ. ದೆನ್ ಇದು ಹೆಡ್ಡಿಂಗ್ ಇದೆ. ಸೊ ಅದನ್ನ ಸೆಂಟರ್ ಮಾಡ್ಕೊಳ್ಳೋಣ. ಹೆಡ್ಡಿಂಗ್ ಬಿಟ್ಟು ಇದನ್ನ ಬೇಕಾದ್ರೆ ಸೆಂಟರ್ ಮಾಡಿ, ಅದು ಸೆಂಟರ್ ಇರಲಿ, ಡೇಟ್ ಇರಲಿ, 2 ಸ್ವಲ್ಪ ಗ್ಯಾಪ್ ಇರಲಿ, ಅದಾದ್ಮೇಲೆ ಕಂಟ್ರಿ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಡೋಣ, ಸಬ್ಜೆಕ್ಟ್ ಆದ್ಮೇಲೆ ಒಂದು ಗ್ಯಾಪ್ ಕೊಡೋಣ, ಡಿಯರ್ ಸರ್ ಮೇಡಮ್ ಆದ್ಮೇಲೆ ಒಂದು ಗ್ಯಾಪ್ ಕೊಡೋಣ. 2 ಗ್ಯಾಪ್ ಅನ್ಸುತ್ತೆ ಅದು ಆಲ್ಮೋಸ್ಟ್. ದೆನ್ ನಾರ್ಮಲ್ ಲೆಟರ್ ಸ್ಟಾರ್ಟ್ ಆಗುತ್ತೆ, ಇಲ್ಲಿಗೆ ಒಂದು ಗ್ಯಾಪ್ ಬರುತ್ತೆ, ದೆನ್ ಇಲ್ಲಿಗೆ ಒಂದು ಗ್ಯಾಪ್ ಬರುತ್ತೆ ಐ ಥಿಂಕ್. ಸೊ ಅದಾದ್ಮೇಲೆ ಇಲ್ಲಿಗೊಂದು ಗ್ಯಾಪ್, ಇಲ್ಲಿಗೊಂದು ಗ್ಯಾಪ್, ಸೊ ಇಲ್ಲಿ ಒಂದು 2 ಗ್ಯಾಪ್. ಓಕೆ, ಐ ಥಿಂಕ್ ನಾನು ನೋಡ್ದಂಗೆ ಟ್ರೈ ಮಾಡಿದ್ದೀನಿ. ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ನಮ್ಗೆ ಹೆಂಗೆ ಬೇಕೋ ಅದೇ ಥರನೇ ಆಗಿದೆ. ಗುಡ್, ಎಕ್ಸಾಕ್ಟ್ಲಿ ವಾಟ್ ವಿ ಆರ್ ಲುಕಿಂಗ್. ಆ್ಯಂಡ್ ಇಲ್ಲಿ ನೀವು ಸೈಜ್ ಅಥವಾ ಏನು ಬೇಕಾದರೂ ಇನ್ಕ್ರೀಸ್ ಮಾಡ್ಕೊಬೋದು. ಇಲ್ಲಿ ನೀವು ಲೆಟರ್ ಫಾಂಟ್ನ ಚೇಂಜ್ ಮಾಡೋಂಗಿದ್ರೆ ಮಾಡ್ಬೋದು. ಇಲ್ಲಿ ನಮಗೆ ಬೇಕಾಗಿರೋ ಥರ ಲೆಟರ್ ಫಾಂಟ್ಸ್ ಚೇಂಜ್ ಮಾಡ್ಕೊಂಡು ಮಾಡ್ಬೋದು. ಜಸ್ಟ್ ಇಲ್ಲಿವರೆಗೂ ಅಬ್ನಾರ್ಮಲ್ ಪ್ರೋಸೆಸ್ನ ಹೇಳ್ಕೊಟ್ಟಿದ್ದೀವಿ, ಇನ್ಮೇಲೆ ನಾರ್ಮಲ್ ಪ್ರೋಸೆಸ್ ಆರಾಮಾಗಿ ಏನಿವೆ ಮಾಡ್ಬೋದು. ನಥಿಂಗ್ ಇಂಪಾಸಿಬಲ್ ಹಿಯರ್, ಎವ್ರಿಥಿಂಗ್ ಇಸ್ ಈಸಿ. ರೆಸ್ಟ್ ಆನ್ ವರ್ಡ್ಸ್ ಅಲ್ವಾ, ಬುಲ್ ಲೆಟರ್ ಮಾಡ್ತೀನಿ. ಓಕೆ, ಜಸ್ಟ್ ಅಷ್ಟೇ. ಇಲ್ಲಿ ನೀವು ಬೇಕಂದ್ರೆ ಮತ್ತೆ PDF ಆಗಿ ಕನ್ವರ್ಟ್ ಮಾಡ್ಬೋದು. ಸೊ ಆಬ್ವಿಯಸ್ಲಿ ದಾಟ್ಸ್ ಇಟ್ ಫಾರ್ ಟುಡೇ ಗೈಸ್. 2 ಮೆಥಡ್ ಹೇಳ್ಕೊಟ್ಟಿದ್ದೀನಿ. ಒಂದು ಮೆಥಡ್ PDF ಆಗಿ ಕನ್ವರ್ಟ್ ಮಾಡುವಂಥದ್ದು ಈಸಿಯಾಗಿ. ಆ್ಯಂಡ್ ಅದಾಗದೇ ಇದ್ದ ಪಕ್ಷದಲ್ಲಿ newocr.com ಅಂತ ಬರುತ್ತೆ. newocr.com ಮೇಲೆ ಕ್ಲಿಕ್ ಮಾಡಿ ಜಸ್ಟ್ ಡೌನ್ಲೋಡ್ ಮಾಡ್ಕೊಬೋದು. ಸೆಲೆಕ್ಟ್ ಮಾಡಿ ನಿಮಗೆ ತೋರಿಸುತ್ತೆ ಯಾವ ಲ್ಯಾಂಗ್ವೇಜ್ ಅಂತಲೂ ಸೆಲೆಕ್ಟ್ ಮಾಡ್ಬೋದು. ನಿಮ್ಗೆ ಯಾವ ರೀತಿ ಬೇಕು ಅನ್ನೋದೆಲ್ಲ ಸೆಲೆಕ್ಟ್ ಮಾಡ್ಬೋದು. ಜಸ್ಟ್ ಫಂಟಾಸ್ಟಿಕ್ ವೆಬ್ಸೈಟ್, ಲಿಂಕ್ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ ಮಾಡ್ಬೋದು. ತುಂಬ ಹ್ಯಾಂಡಿ, ಕೆಲವು ಸಾರಿ ಪಿಕ್ಚರ್ನ ಕಳಿಸ್ಬಿಟ್ಟು ಅದರಲ್ಲೋ ಟೆಕ್ಸ್ಟ್ನ ಕಾಪಿ ಮಾಡುವಂಥದ್ದು ಇದೆಯಲ್ಲ, ತುಂಬ ಪೇನ್ಫುಲ್ ಅದು. ಅದು ಈ ಒಂದು ಸಾಫ್ಟ್ವೇರ್ ಅಥವಾ ಈ ಒಂದು ವೆಬ್ಸೈಟ್ ಫ್ರೀಯಾಗಿ ಮಾಡ್ತಿದೆ. ದಟ್ಸ್ ಅನದರ್ ಗ್ರೇಟ್ ಥಿಂಗ್. ಸೊ ದಟ್ಸ್ ಇಟ್. ಸೊ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಅಲ್ಲಿವರೆಗೂ ನಾಟ್ ಓನ್ಲಿ ಸಬ್ಸ್ಕ್ರೈಬ್, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅನ್ನೋದಕ್ಕಿಂತ ಬೆಲ್ ಬಟನ್ ತಾನೇ ಅದು, ಆ ಬೆಲ್ ಬಟನ್ ಹಾಗೆ ಕ್ಲಿಕ್ ಮಾಡಿ. ಸೊ ದಟ್ ಎವ್ರಿ ಟೈಮ್ ವಿ ಪೋಸ್ಟ್ ಅ ನ್ಯೂ ವಿಡಿಯೋ ಯುಲ್ ಗೆಟ್ ಅರ್ಲಿಯರ್. ಓಕೆ, ಇದೇ ಥರ ಕ್ವಿಕ್ ಟಿಪ್ಸ್, ಟ್ರಿಕ್ಸ್, ಟೆಕ್ನಿಕ್ಸ್ಗಳು ಸಿಗ್ತಾ ಇರುತ್ತೆ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ ಫ್ರೆಂಡ್ಸ್. ಬೈ.